वेलकम बैक टू मै चानल ना सहिता टाइम बंद हनूरे हनर् गंटे आगता है नानू अगे रेडी इवतु भानवर आगे स्पेशल अंत चिकन तरह के राजेश होगे नानवर बर तनक मसाले रेडीक्रे बंद मेले बेग अड़ेबल्वा अड़े आदल नंबर तुम 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 केस अदे बेग अड़े मुगसको अंत स्टार्टी तिंदी आगे स्वल्प होता अस्े किचन क्लीन इन शुरुमी इवत वो स्पेशल डिश्ता स्पेशल इन द सेंस इू एर रीसनकोस्कर आक्चुअली रीसन ना यूशली चिकन वारकोसरी प्रिफर आदरे लॉकडाउन आदागलिंदानू कूड़ा ना 15 डेज वन 20 डेज वन आर चिकन तिंता इन रीसन अदे ना यूशली टेंडर चिकन अंत अंगड़ी अलग चिकन तरह ऐन इन बेको सानु याको अपसेटते स्टमक अपसेट इवा तिंदी तर नो आवलीमन ज्यूस कुड़ो बीस नहीं कुड़ो इवे स्वल्प इना अदे इवीता सर तिंदी कोट कंटिन्ू माती टेंडर चिकन बगे हेल्ता है अल्वा टेंडर चिकन अली तुम्बने टेंडर आगिरो अंता चिकन चिकन सिगते नम्म बेरे कड़े बेरे अंगड़ी एल्ले होद्रुनो एनो उन्तरा बल्तोगिरो तरह इरुत्ते अदु नमगे इष्ट आगोदिल्ल तिन्नोदक्के अदक्कुनु अवॉइड माड्बिट्टिद्वि अंड समर बेरे याके हीट आगोदु अंदुबिट्टु अदक्को अवॉइड माड्द्वि आदरे आ चिकन 15 डेज वन्स तिन तंद्रुनु बेरे कड़ेयिंद टेस्टे अन्सोदिल्ल ತಿಂದಂಗೆ ಆಗೋದಿಲ್ಲ ಬೇಡ ಅನ್ಸುತ್ತೆ ಅಷ್ಟೊಂದು ಏನೋ ಬಲ್ತೋಗಿರುತ್ತೆ ನಾರ್ ತರ ಇರುತ್ತೆ ರಬ್ಬರ್ ತರ ಇರುತ್ತೆ ಟೇಸ್ಟೇ ಬರೋದಿಲ್ಲ ಅದಕ್ಕೆ ನಮ್ಮ ಅತ್ತೆ ಯಾವಾಗಲೂ ಹೇಳೋರು ನಾನು ಇವತ್ತು ಚಿಕನ್ ಕೈಮಾ ಮಾಡಿದ್ದೆ ಚಿಕನ್ ಕೈಮಾ ಮಾಡಿದ್ದೆ ಅಂತ ನಾನು ಒಂದ್ಸರಿ ಮಾಡ್ಲಾ ಅಂತ ಕೇಳಿದಕ್ಕೆ ಇಲ್ಲ ನೀವು ತಿನ್ನೋ ಚಿಕನ್ ಅಲ್ಲಿ ಅದು ಆಗೋದಿಲ್ಲ ಯಾಕಂದ್ರೆ ತುಂಬಾ ಸಾಫ್ಟ್ ಇರುತ್ತೆ ಅದಕ್ಕೆ ಒಂದತರ ಗಟ್ಟಿ ಚಿಕನ್ ಬೇಕು ರೆಡ್ ತರ ಇರುತ್ತೆ ರೆಡ್ ಚಿಕನ್ ಬೇಕು ಅದು ಬೇರೆ ಚಿಕನ್ ನಿಮ್ಮದ್ರಲ್ಲಿ ಮಾಡಬೇಡ ಆಗಲ್ಲ ಅಂದಿದ್ರು ಸೋ ಸುಮ್ಮನಾಗ್ಬಿಟ್ಟಿದೆ ಮಾಡೇ ಇರಲಿಲ್ಲ ಇಷ್ಟು ದಿನ ಆದ್ರೂ ಈಗ ಒಂದು 2 ಟೈಮ್ಸ್ ಇಲ್ಲಿಂದ ತಂದಿ ಟೇಸ್ಟ್ ಮಾಡಿದ್ವಲ್ಲ ಅದು ನಮಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅದಕ್ಕೆ ಈ ಸರಿ ಅಂತ ಹೇಳಿದಿನಿ ನಿಮ್ಮ ಅಮ್ಮ ಯಾವಾಗಲೂ ಹೇಳೋರಲ್ವಾ ಅದನ್ನ ಮಾಡ್ತೀನಿ ಇವತ್ತು ತಗೊಂಡ ಬನ್ನಿ ಅಂತ ಹೇಳಿದಿನಿ ಅದಕ್ಕೆ ಅವರು ಇವತ್ತು ತರದಕ್ಕೆ ಹೋಗಿದ್ದಾರೆ ನಾನು ಅದನ್ನ ಎಕ್ಸ್‌ಪರಿಮೆಂಟ್ ಮಾಡ್ತಾ ಇದೀನಿ ಚೆನ್ನಾಗಿ ಬರುತ್ತೆ ಅಂತ ಅನ್ಕೊಳ್ತೀನಿ ನೋಡಣ ಹೇಗೆ ಬರುತ್ತೆ ಅಂತ ಚೆನ್ನಾಗಿ ಬಂದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ಇಲ್ಲ ಅಂದ್ರೆ ಮಾಡೋದಿಲ್ಲ ರಿಸಲ್ಟ್ ಹೇಗೆ ಬಂತು ಅಂತ ಆಮೇಲೆ ತಿಳಿಸ್ತೀನಿ ಸೋ ಅದಕ್ಕೆ ಈಗ ಮಸಾಲೆ ರೆಡಿ ಮಾಡ್ಕೊಳ್ತಾ ಇದೀನಿ ಅಂಡ್ ನಾಳೆಗೂ ಸ್ವಲ್ಪ ಜಾಸ್ತಿ ಬೇಕು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಎಲ್ಲ ಅದಕ್ಕೆ ನಾಳೆಗೆ ಆಗೋ ತರಾನು ಜಾಸ್ತಿನೇ ಇವತ್ತು ಎಲ್ಲ ಬಿಡಿಸ್ಕೊಳ್ತಾ ಇದೀನಿ ಈಗ ನೋಡಿ ಚಿಕನ್ ನಾನು ಅರ್ಧ ಮಾಡ್ಕೊಂಡಿದ್ದೀನಿ ಅಂದ್ರೆ ಬೋನ್ಲೆಸ್ ಬೇರೆ ಮಾಡ್ಕೊಂಡಿದ್ದೀನಿ ವಿತ್ ಬೋನ್ಸ್ ಬೇರೆ ಮಾಡ್ಕೊಂಡಿದ್ದೀನಿ ಇದು ಅರ್ಧ ಕೆಜಿ ಬೋನ್ಲೆಸ್ ಚಿಕನ್ ಇದೆ ಅಂದ್ರೆ ಮನೆ ತಂದು ನಾವು ಸೆಪರೇಟ್ ಮಾಡ್ಕೊಂಡಿರೋದು ಮೂಳೆನೆಲ್ಲ ತೆಗೆದುಬಿಟ್ಟು ಇದನ್ನ ಸೆಪರೇಟ್ ಮಾಡಿದ್ದೀನಿ ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ತೀನಿ ಮೊದಲು ಮಸಾಲೆಗೆ ಒಂದು 5 ಲವಂಗ ಒಂದು 10 ರಿಂದ 12 ಮೆಣಸಿನ ಕಾಳು ಒಂದು 2 ಇಂಚ್ ಅಷ್ಟು ಚಕ್ಕೆ ನಾನು ಯೂಶುವಲಿ ಎಲ್ಲಾ ಮಸಾಲೆ ಸಾರ್ಗಳಿಗೂ ಇದೇ ತರ ಮಾಡ್ಕೊಳ್ಳೋದು ಇವತ್ತು ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಮಾಡ್ಕೊಳ್ತಾ ಇದೀನಿ ಯಾಕಂದ್ರೆ ಕೈಮಾಗೂ ಈ ಮಸಾಲೆನ ಹಾಕಬೇಕು ಸೋ ಈರುಳ್ಳಿ ಒಂದು ಬಟ್ಲ ಆದ್ರೆ ತೆಂಗಿನಕಾಯಿ ತುರಿ 2 ಬಟ್ಲ ಅಷ್ಟು ಹಾಕೊಂಡು ಫ್ರೈ ಮಾಡ್ಕೊಳ್ಳಬೇಕು ಇದು ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಸೆಪರೇಟ್ ಆಗಿ ಫ್ರೈ ಮಾಡ್ಕೊಳ್ಳಬೇಕು ಅದಕ್ಕೆ ನಾನು ಒಂದು ದಪ್ಪ ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ನೋಡಿದ್ರಿ ನೀವು 2 ಕಪ್ ಅಷ್ಟು ನಾನು ಕಾಯಿ ತುರಿನ ಹಾಕೊಂಡಿದ್ದೀನಿ 2 ಇಂಚ್ ಅಷ್ಟು ಇದು ಶುಂಠಿನ ಲಾಸ್ಟ್ ಅಲ್ಲಿ ಹಾಕೊಳ್ಳಬೇಕು ಈಗಾಗ್ಲೇ ಫ್ರೈ ಮಾಡ್ಕೊಳ್ಳೋ ನೆಸೆಸರಿ ಇಲ್ಲ ಈಗ 2 ಸ್ಪೂನ್ ಅಷ್ಟು ಧನಿಯಾ ಹಾಕೊಂಡಿದ್ದೀನಿ ಧನಿಯಾ ಪೌಡರ್ ಕೂಡ ಹಾಕೊಳ್ಳಬಹುದು ಇದನ್ನೆಲ್ಲಾನು ಈಗ ರೆಡ್ಡಿಶ್ ಟರ್ನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಬೇಕು ಮೀಡಿಯಂ ಉರಿ ಅಥವಾ ಸಣ್ಣ ಉರಿ ಮಾಡ್ಕೊಂಡು ದಪ್ಪ ಉರಿ ಮಾಡಿದ್ರೆ ಆಡಿಸ್ತಾ ಇರಬೇಕು ಇದು ಸಣ್ಣ ಉರಿ ಮಾಡ್ಕೊಂಡು ಫ್ರೈ ಮಾಡ್ತಾ ಮಾಡ್ತಾ ಬೇರೆ ಕೆಲಸನೋ ಮಾಡ್ಕೊಳ್ಳಬಹುದು ನೋಡಿ ಈಗ ಇದು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಡ್ರೈ ಆಗಿರಬೇಕು ಇಲ್ಲಾಂದ್ರೆ ಮಸಾಲೆ ವಾಸನೆ ಬರುತ್ತೆ ಇದು 2 ಹಿಡಿಯಷ್ಟು ಹುರುಗಡಲೆನ ತಗೊಂಡಿದ್ದೀನಿ ಇದಕ್ಕೆ ಉಪ್ಪು ಮತ್ತೆ ಖಾರ ನಮಗೆ ಕೈಮಾಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕಿ ನಾನು ಮಿಕ್ಸಿ ಮಾಡ್ಕೊಳ್ತೀನಿ ಹುರುಗಡಲೆ ಸ್ವಲ್ಪ ಜಾಸ್ತಿ ಆದ್ರೂ ಏನು
ಜಾಸ್ತಿ ಏನು ಡಿಫ್ರೆನ್ಸ್ ಆಗೋದಿಲ್ಲ. ಹೊಡಿಬಾರ್ದು, ಗಟ್ಟಿ ಬರಲಿ ಅಂತ ಹಾಕೋದು. ಈಗ ನಾವು ಏನು ಬೋನ್ಲೆಸ್ ಚಿಕನ್ ಇಟ್ಕೊಂಡಿದ್ನೋ ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದನ್ನು ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ಚಿಕನ್ ಅಂಗಡಿಯಲ್ಲಿ ಕೈಮಾ ಕೊಡಿ ಅಂದರೆ ಅವರು ಮಾಡ್ಕೊಡೋದಿಲ್ಲ, ಹಾಗಾಗಿ ನಾವು ಮನೇಲಿ ಹೀಗೆ ಮಾಡ್ಕೊಳ್ಬೇಕು. ವಿತಿನ್ 5 or 10 ಸೆಕೆಂಡಲ್ಲಿ ಇದು ಆಗುತ್ತೆ. ತುಂಬಾ ಜಾಸ್ತಿ ಮಾಡೋದಕ್ಕೆ ಹೋಗ್ಬಿಡಿ, ಮಿಕ್ಸಿ ಖರಾಬ್ ಆಗುತ್ತೆ. ವಿತಿನ್ 5 ಸೆಕೆಂಡಲ್ಲಿ ಆಗುತ್ತೆ. ಸ್ವಲ್ಪನೇ ಹಾಕ್ಕೊಂಡು ಸಣ್ಣ ಜಾರಲ್ಲೇ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ಇದಕ್ಕೆ ಒಂದು ಫುಲ್ ಹಿಡಿಯಷ್ಟು ಪುದೀನ ಸೊಪ್ಪು ಹಾಕ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ಏನದು ಮಿಕ್ಸ್ಚರ್ ಇತ್ತಲ್ಲ, ಹುರುಗಡಲೆ ಉಪ್ಪು ಖಾರ ಎಲ್ಲ, ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈಗ ನಾನು ಅದೇ ಬಾಣಲಿಯಲ್ಲಿ ಮಸಾಲೆ ಮಾಡ್ಕೊಳಲ್ಲ, ಅದೇ ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಉಂಡೆ ನೋಡ್ಬೋದು ನೀವು, ಒಂದು ಸಣ್ಣ ಲಿಂಬೆಹಣ್ಣು ಗಾತ್ರದಷ್ಟಿದೆ. ತುಂಬ ದಪ್ಪ ಆದರೆ ಫ್ರೈ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಬೇಯೋದಿಲ್ಲ. ಆ್ಯಂಡ್ ನೀವು ಪ್ಯಾನಲ್ಲಿ ಮಾಡಿ ತುಂಬ ಚಿಕ್ಕ ಬಾಣಲಿಯಲ್ಲಿ ಮಾಡೋದಕ್ಕೆ ಹೋದರೆ ಒಂದ್ರ ಮೇಲೊಂದು ಕೂತ್ಕೊಳ್ಳುತ್ತೆ, ಅದನ್ನು ತಿರುಗಿಸೋದಕ್ಕೂ ಕಷ್ಟ ಆಗುತ್ತೆ. ಕೆಲವೊಬ್ಬರು ಈ ಥರ ಫ್ರೈ ಮಾಡ್ಕೊಳ್ಳೋದಿಲ್ಲ, ಡೈರೆಕ್ಟ್ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಪಾತ್ರೆಯಲ್ಲಿ ಪ್ಲೇಟನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊಳ್ತಾರೆ. ಆ ಥರ ಮಾಡ್ಕೊಂಡಾಗ ಸಾರಿಗೆ ಹಾಕಿದಾಗ ಹೊಡಿಯೋ ಚಾನ್ಸಸ್ ಇರುತ್ತೆ. ಈ ಥರ ಮಾಡ್ಕೊಂಡಾಗ ನೀವು ಹೊಡಿಯೋದು ಇಲ್ಲ, ಹಾಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ನಮ್ಮ ಸಾನು ಮಾಡಿರೋದು ನೋಡಿ, ತಿನ್ನಿ ಬನ್ನಿ ಅವಳಿಗೆ. ಇದು ಇಷ್ಟು ಹಾಂ, ಅಷ್ಟು ದೊಡ್ಡದು ಮಾಡು. ಹಾಂ, ಪ್ರೆಸ್ ಸ್ವಲ್ಪ ಒದ್ದೆ ಮಾಡಿಕೊಂಡು ಈ ಥರ ತೊಗೊಂಡು ಈ ಥರ ಹೇಳಿ ಹಿಂಗೆ ಪ್ರೆಸ್ ಮಾಡಬೇಕು. ನಿನ್ನ ಡಾಲ್ಗೂ ಬೇಕಾ? ನೀನು ಕೊಟ್ರೆ ಸಾಕಾಗೋದಿಲ್ಲ, ಅಯ್ಯೋ ಬೇಕು. ಸರಿ ಮಾಡಿ, ಹಿಂಗೆ 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 ಹಿಂಗೆ. ಹಾಂ ಸಾಕು 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 ಸಾಕು, ಇಡಿ. ವಾವ್ ನೈಸ್. ಹಾಂ ಇದು ನೋಡಿ, ನಾನು ಅಲ್ಲಾಡ್ಸಿರಲಿಲ್ಲ. ಈಗ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಲೈಟಾಗಿ ಅಲ್ಲಾಡಿಸ್ಬೇಕು. ಸರಿಯಮ್ಮ, ಇನ್ನೊಂದು 2 ನಿಮಿಷ ಆದಮೇಲೆ ಮತ್ತೆ ತಿರುಗಿಸ್ಬೇಕು. ಈಗ ಇನ್ನೊಂದು ಕಡೆ ನಾನೇನು ಮಾಡ್ತೀನಿ ಅಂದರೆ ಸಾರು ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತೀನಿ. ಆ್ಯಕ್ಚುಲಿ ಏನು ಗಟ್ಟಿ ಗಟ್ಟಿ ಇತ್ತೋ, ಬೋನ್ಸ್ ಇತ್ತು, ಅದನ್ನು ಸಪ್ರೇಟಾಗಿ ಒಗ್ಗರಣೆ ಕೊಟ್ಟಿದ್ದೆ. ಅದೇ ಒಗ್ಗರಣೆಗೆ ಈಗ ನಾನು ಸಾರು ಮಾಡೋದಕ್ಕೆ ಒಂದು ಸಾರಿ ಕುದಿ ಬರಲಿ ಅಂತ ಇಡ್ತೀನಿ. ಯಾಕಂದರೆ ಕೈಮಾ ಮಾಡಿ ಅದಕ್ಕೆ ಅದಾದಮೇಲೆ ಸಾರು ಮಾಡಿ ಅದಕ್ಕೆ ಹಾಕೋದು ಲೇಟ್ ಆಗುತ್ತಲ್ವಾ. ಸೊ ಜಸ್ಟ್ ಟೈಮ್ ಸೇವಿಂಗ್ ನೋಡಿ. ಆ ಚಿಕನ್ ಒಗ್ಗರಣೆ ಕೊಟ್ಟಿದ್ನಲ್ಲ, ಅದಕ್ಕೆ ಖಾರ ಹಾಕ್ಕೊಂಡು ಕುದಿ ಬಂತು ನೋಡಿ. ಆ ಮಸಾಲೆ ರುಬ್ಕೊಂಡಿರೋದನ್ನು ಹಾಕ್ಕೊಂಡಿದ್ದೀನಿ. ಇದನ್ನೀಗ ಇಲ್ಲೇ ಉಪ್ಪು ಖಾರ ಹಾಕ್ಬಿಟ್ಟು ಒಂದು ಕುದಿ ಬರೆಸ್ಕೊಂಡ್ರೆ ಆಮೇಲೆ ಕೈಮಾ ಹಾಕ್ಕೊಂಡ ತಕ್ಷಣವೇ ಸಾರು ರೆಡಿ ಆಗಿಬಿಡುತ್ತೆ. ಇದನ್ನು ಬೋಂಡಾ ಮಾಡ್ದಂಗೆ ಮಾಡ್ಬೋದು, ಸ್ವಲ್ಪನೂ ಹೊಡಿಯೋದಿಲ್ಲ ನೋಡಿ. ಫ್ರೈ ಮಾಡಿ ಚೆನ್ನಾಗಿರುತ್ತೆ. ಎಲ್ಲ ಕಡೆಯೂ ಮಿಕ್ಸ್ ಮಾಡಿ ಮಾಡಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ತಿನ್ನೋದಕ್ಕಂತೂ ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಬೋಂಡಾ ಥರನೇ ಇರುತ್ತೆ. ಹೊಡಿಯೋದಿಲ್ಲ, ಹಾಗಾಗಿ ಸಲೀಸಾಗಿ ಮಾಡ್ಕೋಬೋದು ನೋಡಿ. ಈಗ ಗೋಲ್ಡ್ ಕಲರ್ ಟರ್ನ್ ಆಗಿದೆ, ತೆಗೆದುಕೊಳ್ತೀನಿ. ತೆಗೆದುಕೊಂಡು ನೆಕ್ಸ್ಟ್ ಕೂಡ ಹೀಗೇ ಫ್ರೈ ಮಾಡ್ಕೊಳ್ಳೋಣ. ಇದು ನೋಡಿ, ಈಗ ನಮ್ಮ ಸಾನು ಮಾಡಿರೋದು. ನಾನು ಸ್ವಲ್ಪ ರೌಂಡ್ ರೌಂಡ್ ಮಾಡಿಕೊಂಡು ಹಾಕಿದ್ರೆ ನನ್ನ ಕೆಲಸ ಜಸ್ಟ್ 10% ಈಗ ಅಷ್ಟೇ. ಮೊದಲಾಗಿದ್ರೆ ನಾನೇ ಎಲ್ಲ ಮಾಡಬೇಕಿತ್ತು. ಪುಟಾಣಿ ಥ್ಯಾಂಕ್ ಯು. ಮಕ್ಕಳು ಹೆಂಗೆ ಮಾಡಿದ್ರೂ ಪರವಾಗಿಲ್ಲ, ಮಾಡಿಸ್ಕೊಳ್ಳಿ, ನಮಗೂ ಹೆಲ್ಪ್ ಆಗುತ್ತೆ, ಅವ್ರಿಗೂ ಟೈಮ್ ಪಾಸ್ ಆಗುತ್ತೆ. ಏನೋ ಹಂಗೋ ಹಿಂಗೋ ಮಾಡ್ತಾರೆ ನೋಡಿ. ಇದು ಅವ್ರ ಬೇಬಿಗೆ ಮಾಡಿರೋದಂತೆ ಡಾಲ್ಸ್ಗೆ. ಸುಮಾರು 10 ನಿಮಿಷ ಕುದಿಸಿದ್ದೀನಿ, ಇದನ್ನು ಅದಕ್ಕೆ ಇಟ್ಕೊಳ್ತೀನಿ. ಈಗ ಅನ್ನ ಮಾಡೋಣ. ಇದು ಲಾಸ್ಟ್ ಸಾನು, ಬೇಬಿದೆಲ್ಲ ಡಾಲ್ಸ್ದೆಲ್ಲ ಹಾಕಿದ್ದೀನಿ ಚಿನ್ನಿ ಚಿನ್ನಿ. ಸಾನೂನೇ ಫುಲ್ ಮಾಡಿಕೊಟ್ಲು. ಥ್ಯಾಂಕ್ ಯು ಬೇಬಿ. ಎಲ್ಲ ಫ್ರೈ ಆಯಿತು. ಈಗ ಇದನ್ನು ನಾವು ಟೇಸ್ಟ್ ಮಾಡೋದಕ್ಕೆ, ಹಾಗೆ ಸಾರಿಗೆ ಹಾಕೋ ಮುಂಚೆ ಟೇಸ್ಟ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇದನ್ನೀಗ ಮಿಕ್ಸ್ ಮಾಡ್ತೀನಿ ಅದಕ್ಕೆ. ಇದಕ್ಕೆಲ್ಲನೂ ಈಗ
ಸಾರ್ ಹಾಕ್ತೀನಿ. ಹೇಗಿದ್ರೂ ಕುದಿ ಬಂದ ಆಗಿದೆಯಲ್ವಾ, ಜಾಸ್ತಿ ಏನು ಕುದಿಸಬೇಕಿಲ್ಲ. ನಾವೀಗ ಕೈಮಾ ಉಂಡೆಗೆ ಖಾರ ಹಾಕಿರ್ತೀವಲ್ವಾ, ಈ ಸಾರಿಗೂ ಖಾರ ಹಾಕಿದ್ದೀವಿ. ಇದು ಕುದಿ ಬಂದಾಗ ಈ ಕೈಮಾದಲ್ಲಿರೋ ಖಾರ ಎಣ್ಣೆ ಎರಡೂ ಈ ಸಾರಿಗೆ ಬಿಟ್ಕೊಳುತ್ತೆ. ಹಾಗಾಗಿ ಖಾರನ ಸಾರಿಗೆ ಕಡಿಮೆ ಹಾಕಿರಿ. ಇವಾಗ ಫಸ್ಟ್ ಟೈಮ್ ತಿನ್ಬೇಕಾದ್ರೆ ಸ್ವಲ್ಪ ಖಾರ ಕಡಿಮೆ ಇರುತ್ತೆ, ಆದರೆ ಸೆಕೆಂಡ್ ಟೈಮ್ ಮೇ ಬಿ ರಾತ್ರಿಗೆ ತಿನ್ಬೇಕಾದ್ರೆ ತುಂಬ ಖಾರ ಆಗ್ಬಿಟ್ಟಿರುತ್ತೆ. ಸೊ ನೋಡಿ ಹಾಕ್ಕೊಳ್ಳಿ. ಇದೀಗ ಒಂದು ಕುದಿ ಬಂದರೆ ಆಯಿತು, ನಮ್ಮ ಸಾರು ರೆಡಿ. ಈ ಕಡೆ ಅನ್ನ ರೆಡಿ ಆಗುತ್ತೆ, ಈ ಕಡೆ ಸಾರು ರೆಡಿ ಆಗುತ್ತೆ. ಎಲ್ಲ ಸಾರು ಮಾಡಿ ನಾನು ಏನು ಬೋಂಡ ಥರ ಮಾಡಿದ್ನೋ ಕೈಮಾನ ಅದನ್ನು ಕೂಡ ಎಲ್ಲರೂ ತಿಂದ್ವಿ. ಹೊಟ್ಟೆ ತುಂಬಿದೆ ಈಗ, ಸದ್ಯಕ್ಕಂತೂ ಊಟ ಮಾಡೋದಿಲ್ಲ. ಸಕ್ಕದಾಗಾಗಿತ್ತು ಮಾತ್ರ. ಟೇಸ್ಟ್ ವೈಸ್ ನೀವು ಕಂಪೇರ್ ಮಾಡಿಕೊಂಡ್ರೆ ಮಟನ್ಗೆ ಮಟನ್ ಥರ ಇರೋದಿಲ್ಲ, ಆದರೆ ಚಿಕನ್ ಹಾಗೆ ತಿನ್ನೋದಕ್ಕಿಂತ ಈ ಥರ ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ. ಇದು ನಾನು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೆ, ಜಾಸ್ತಿ ಆಗಿತ್ತು, ನನಗೆ ಗೊತ್ತಿರಲಿಲ್ಲ ಎಷ್ಟಾಗುತ್ತೆ ಎಷ್ಟಕ್ಕೆ ಅಂತ. ನಮ್ಮೂರು ಜನಕ್ಕೆ 1.5 ಕೆ ಜಿ ಸಾಕು ಒಂದು ದಿನಕ್ಕೆ. 1.5 ಕೆ ಜಿ ಚಿಕನ್ ಅಷ್ಟು ಬೋನ್ಲೆಸ್ ಚಿಕನ್, 1.5 ಕೆ ಜಿಯಷ್ಟು ಬೋನ್ಲೆಸ್ ಚಿಕನ್ನಲ್ಲಿ ಕೈಮಾ ಮಾಡಿಕೊಂಡ್ರೆ 2 ಹೊತ್ತು ಆರಾಮ್ಸೆ ತಿನ್ಬೋದು. ಟ್ರೈ ಮಾಡಿ ನೀವು, ತುಂಬ ಚೆನ್ನಾಗಾಗಿತ್ತು. ಈಗ ನನಗೂ ತುಂಬ ಖುಷಿ ಆಗ್ತಾ ಇದೆ. ಇನ್ಮೇಲೆ ಟೆಂಡರ್ ಚಿಕನ್ ತೆಗ್ದಿಲ್ಲ ಅಂತ ಚಿಂತೆ ಮಾಡೋಂಗಿಲ್ಲ, ಇಲ್ಲೇ ತರ್ಬೋದು ಆ್ಯಂಡ್ ಈ ಥರ ಮಾಡಿ ತಿನ್ಬೋದು ಅಂತ. ತಿಂತಾ ಇದ್ರೆ ಬೋಂಡಾ ಥರ ಏನು ಫ್ರೈ ಮಾಡಿ ತಿಂತೀವಿ ತಿಂತೀವಿ ಅಂತ ಹೇಳಿದ್ವಲ್ಲ, ಅದನ್ನು ತಿಂತಾ ಇದ್ರೆ ಅಂತೂ ಇನ್ನೂ ತಿನ್ನಬೇಕು ಅಂತಲೇ ಅನ್ನಿಸ್ತಾ ಇತ್ತು. ಸೊ ರಾಜೇಶ್ ಅವರೇ, ಚಿಕನ್ ಕೈಮಾ ಹೆಂಗಿತ್ತು? ಕೇಳಿಸ್ಲೇ ಇಲ್ಲ ಅವ್ರಿಗೆ. ಚಿಕನ್ ಕೈಮಾ ಹೆಂಗಿತ್ತು? ಚೆನ್ನಾಗಿತ್ತಾ? ಆಯ್ತು, ಅಷ್ಟೇ ಅಷ್ಟೇ, ಇನ್ನೇನಿಲ್ಲ. ಓಕೆ, ನಾನೀಗ ತುಂಬ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ನಲ್ಲ, ನಾಳೆಗೆ ತರಕಾರಿಗಳನ್ನೆಲ್ಲ ತರಿಸಿದ್ದೀನಿ, ಅದನ್ನೆಲ್ಲ ಈಗ ಬಿಡಿಸ್ಕೊಂಡು ರೆಡಿ ಮಾಡಿ ಇಡಬೇಕು. ಯಾಕೆ ಹೇಳಿ, ನಿಮ್ಗೆ ತುಂಬ ಜನಕ್ಕೆ ಗೊತ್ತಿರುತ್ತೆ, ಆಗಲೇ ನನಗೆ ವಿಶ್ ಕೂಡ ಮಾಡಿದರು ಅಲ್ವಾ, ನೀವು ವಿಶ್ ಮಾಡಿದ್ರಿ. ಏನು ಹೇಳಿ, ನಾಳೆ ನನ್ನ ಆ್ಯನಿವರ್ಸರಿ, ನನ್ನ ಅಲ್ಲ ನಮ್ಮ ಆ್ಯನಿವರ್ಸರಿ. ಹಾಗಾಗಿ ನಾಳೆಗೆ ತಿಂಡಿಗೆ ಊಟಕ್ಕೆ ಒಂದು ರಾಜೇಶ್ ಇಲ್ಲೇ ಇದ್ದಾರಿಲ್ಲ ಅಂದರೆ ಹೇಳ್ತಿದ್ದೆ. ಸೊ ಬೇಡ ಬಿಡಿ, ನಾಳೆ ವ್ಲಾಗ್ನ ನೋಡೋರಂತೆ ಗೊತ್ತಾಗುತ್ತೆ ಹೇಗಿತ್ತು, ಹೇಗೆಲ್ಲ ಏನೇನೆಲ್ಲ ಮಾಡಿದ್ದೀನಿ, ಹೇಗಿತ್ತು ನಮ್ಮ ಆ್ಯನಿವರ್ಸರಿ ಅಂತ. ಈಗ ನಮ್ಮ ಸೆಲ್ಫ್ ಪ್ಯಾಂಪರಿಂಗ್ ಟೈಮ್, ರೂಮ್ಗೆ ಹೋಗೋಣ. ರಾಜೇಶ್ ಅವ್ರು ಟೀ ಕುಡಿಯೋಕೆ ಬಂದಿದ್ರು, ಜಾಸ್ತಿ ಮಾತಾಡೋಕ್ಕಾಗಲಿಲ್ಲ ಅಲ್ಲಿ. ಅಂದರೆ ನಾಳೆಗೆ ಏನೇನು ಮಾಡಬೇಕು ಅಂತ ಇದೀನೋ, ತುಂಬ ಪ್ರಿಪ್ರೇಷನ್ ಬಾಕಿ ಇದೆ. ತಿಂಡಿಗೆ ಅಡುಗೆಗೆ ಸ್ಪೆಷಲ್ ಕೇಕ್ ಮಾಡಬೇಕು ಅಂತ ಇದ್ದೀನಿ, ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ. ಅದೆಲ್ಲನೂ ನಾಳೆ ಎಲ್ಲನೂ ಒಟ್ಟಿಗೆ ಮಾಡೋದಕ್ಕಾಗೋದಿಲ್ಲ, ಅದಕ್ಕೆ ಇವತ್ತೆ ಸ್ವಲ್ಪ ಎಲ್ಲನೂ ಮಾಡಿಟ್ಕೊಳ್ತೀನಿ. ಆ್ಯಂಡ್ ನಾಳೆಗೆ ನಾನು ರೆಡಿ ಆಗಿ ಬರ್ತಾ, ಆ್ಯಕ್ಚುಲಿ ನಾನು ನೆನೆಸ್ಕೊಳ್ತಾ ಇದ್ದೆ ನನ್ನ ಮದುವೆ ಮುಂಚೆ ಹೇಗಿದ್ದೆ ನಾನು ಅಂತ. ಫಸ್ಟ್ ಟೈಮ್ ನಾನು ಐಬ್ರೋ ಮಾಡಿಸಿದ್ದು ನನ್ನ ಎಂಗೇಜ್ಮೆಂಟ್ಗೆ, ಅದರ ಮುಂಚೆ ನಾನು ಐಬ್ರೋಸೇ ಮಾಡಿಸಿರಲಿಲ್ಲ. ವ್ಯಾಕ್ಸಿಂಗ್, ಫೇಷಿಯಲ್ ಆ್ಯಂಡ್ ಐಬ್ರೋಸ್ ಮೂರೂ ನಾನು ನನ್ನ ಎಂಗೇಜ್ಮೆಂಟ್ಗೇ ಮಾಡಿಸಿದ್ದು. ನಾನು ಫಸ್ಟ್ ಟೈಮ್ ಎಂಗೇಜ್ಮೆಂಟ್ಗೆ ಐಬ್ರೋಸ್ ಮಾಡಿಸಿದಾಗ ನನ್ನ ಕಸಿನ್ ಮನೆಗೆ ಬಂದಾಗ, ಇದೇನಿದು ಇಷ್ಟೊಂದು ಡಿಫ್ರೆಂಟಾಗಿ ಕಾಣ್ತಾ ಇದೆಯಾ ನೀನು ಅಂತ ಗೊತ್ತಾಗ್ತಾನೇ ಇಲ್ಲ ಅಂತ ಎಷ್ಟು ಆಶ್ಚರ್ಯ ಪಟ್ಟಿದ್ಲು ಅಂತೀರಾ ಅಕ್ಕ. ಜಸ್ಟ್ ಐಬ್ರೋಸ್ ಮಾಡಿಸಿದ್ದಕ್ಕೆ ಎಷ್ಟು ಡಿಫ್ರೆಂಟ್ ಕಾಣ್ತಾ ಇದೆಯಾ ನೀನು ಅಂತ. ಈಗ ಈಗ ನೋಡಿ, ಸ್ವಲ್ಪ ಹಾಗೆ ಬಿಟ್ಟಿದ್ದೀನಿ, ಲಾಸ್ಟ್ ಟೈಮ್ ಮಾಡ್ಕೊಂಡಿದ್ನಲ್ಲ ಐಬ್ರೋಸು, ಅದಕ್ಕೆ ಸ್ವಲ್ಪ ಪರವಾಗಿಲ್ಲ, ಆದರೂ ಸ್ವಲ್ಪ ಬೆಳೆದಿದೆ ಇನ್ನು. ಇದಾದರೆ ಇವತ್ತು ಮಾಡ್ಕೊಳ್ತೀನಿ, ಇಲ್ಲಾಂದರೆ ವ್ಯಾಕ್ಸ್ ಮಾಡ್ಕೊಳ್ತೀನಿ, ಅಪ್ಪರ್ ಲಿಪ್ಸ್ ಮಾಡ್ಕೊಳ್ತೀನಿ, ಕಾಲೊಂದು ವ್ಯಾಕ್ಸ್ ಮಾಡ್ಕೊಳ್ಬೇಕು. ಇದೆಲ್ಲನೂ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ. ಅಪ್ಪರ್ ಲಿಪ್ಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ಕಮೆಂಟ್ ಬಂದಿತ್ತು, ಸೊ ನೀವು ನೋಡ್ತಾ ಇದ್ರೆ ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾಳೆ ನನ್ನ ಆ್ಯನಿವರ್ಸರಿ ದಿನ ಹೇಗೆ ಹೋಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೋಟಿಫಿಕೇಶನ್ ಬಂದ ತಕ್ಷಣ ನಿಮಗೆ ನೋಡ್ಬೋದು ವೀಡಿಯೋನ. ಈಗ ಹೇಳಿದಾಗೆ ಇನ್ನು ಊಟ ಆಗಿಲ್ಲ, ರಾತ್ರಿಗೆ ರಾಜೇಶ್ ಅವರು ಪ್ರಾನ್ಸ್ ತಂದಿದ್ದಾರೆ, ಅದನ್ನು ಕೂಡ ಮಾಡಬೇಕು. ಅದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಯಾವಾಗಲಾದರೂ ಶೇರ್ ಮಾಡ್ತೀನಿ. ಇವತ್ತು ರೆಕಾರ್ಡ್ ಮಾಡ್ತೀನಿ ಆದರೆ ಶೇರ್ ಮಾಡಲ್ಲ. ನಿನ್ನೆ ನಾನು ಒಂದು ಫೇಸ್ ಮಾಸ್ಕ್ ಅಪ್ಲೈ ಮಾಡ್ಕೊಂಡಿದ್ದೆ, ಹೋಮ್ ಮೇಡ್ ಫೇಸ್ ಮಾಸ್ಕ್, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಡೀಟೇಲಾಗಿ. ಅದು ಸ್ವಲ್ಪ ನಿಧಾನ ಆಗ್ಬೋದು, ಯಾಕಂದರೆ ಈ ವಿಡಿಯೋನೇ ನೀವು ಸ್ವಲ್ಪ ನಿಧಾನವಾಗಿ ನೋಡ್ತೀರಾ, ಯಾಕಂದರೆ ಇವತ್ತು ಎಡಿಟ್ ಮಾಡೋಕ್ಕಾಗಲ್ಲ, ನಾಳೆನೂ ಆಗೋದಿಲ್ಲ, ನಾಳೆದು ಕೂತ್ಕೊಂಡು ಮಾಡ್ತೀನಿ. ಸೊ ಸ್ವಲ್ಪ ನಿಧಾನ ಆಗುತ್ತೆ, ಬೇಜಾರು ಮಾಡ್ಕೊಳ್ಬೇಡಿ. ಇದೆಲ್ಲ ಆದಮೇಲೆ, ಆ್ಯನಿವರ್ಸರಿದಾದಮೇಲೆ ನಾನು ಫೇಸ್ ಮಾಸ್ಕು ಶೇರ್ ಮಾಡ್ತೀನಿ.
ಓಕೆ ಸ್ನೇಹಿತರೆ, ನಾಳೆಗೆ ತುಂಬ ಕೆಲಸ ಬಾಕಿ ಇದೆ. ಇವತ್ತು ಫುಲ್ ಡೇ ಬಿಸಿ ನಾನು ನಾಳೆ ಪ್ರಿಪರೇಷನಲ್ಲಿ. ಸೊ ಹೋಪ್ ಯು ವಿಲ್ ಬಿ ವೇಟಿಂಗ್ ಫಾರ್ ದ ಆ್ಯನಿವರ್ಸರಿ ವ್ಲಾಗ್. ಬಾಯ್ ಸ್ನೇಹಿತರೆ, ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ.